Good morning students, myself Punita. I am teaching the 6th standard social science. Students, in previous class we learned about natural resources, forest, wildlife, agriculture and industries. In this class I am here to explain the art, literature, Vachana movement, Dasa Sahitya, education and health, cultural heritage and freedom fighters. See students, you first listen art, literature, music and folklore, theater and dance. Listen students. Through the division is poor economically. Listen, Kalburgi division is poor economically. Economic means Arthika vagi anta helbodu. Andre ee Kalburgi division annuvantadu economically enagirutte andre thumba poor agirutte. So it is very rich in literature, music, folklore, dance and other aspects. Adre kale, sahitya, sangeeta, janapada nrutyagalallella enagirutte andre thumba rich agirutte. It is very rich in literature, music. The history of literature of Kalburgi division extend to ancient times as well. Hagene ee vandu Kalburgi division enagitto antandre ಲಿಟ್ರೇಚರ್ಗೂ ಕೂಡ ತುಂಬಾ ಇದು ಪ್ರಾಚೀನದ ಒಂದು ಲಿಟ್ರೇಚರ್ಗೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರ್ಗಿ ವಿಭಾಗಕ್ಕೆ ಏನಾಗಿದೆ ಅಂದರೆ ಪ್ರಾಚೀನವಾದಂಥ ಒಂದು ಏನ್ಷಿಯಂಟ್ ಹಿಸ್ಟ್ರಿ ಇದೆ, ಚರಿತ್ರೆ ಇದೆ ಅಂತಲೂ ಕೂಡ ನಾವು ಒಪ್ಕೋಬೋದು. ವಿ ಶುಡ್ ನಾಟ್ ಫಾರ್ಗೆಟ್ ದ ಫಸ್ಟ್ ಲಿಟ್ರರಿ ವರ್ಕ್ ಇನ್ ಕನ್ನಡ, ಕವಿರಾಜ ಮಾರ್ಗಾವ್ ವಾಸ್ ರಿಟನ್ ಡ್ಯೂರಿಂಗ್ ದ ರೀಸನ್ ಆಫ್ ರಾಷ್ಟ್ರಕೂಟರ್ಸ್. ಹಾಗೆಯೇ ಈ ಒಂದು ಕನ್ನಡ ಶಾಸ್ತ್ರದ ಒಂದು ಕೃತಿ ಯಾವುದು, ಫಸ್ಟ್ ಲಿಟ್ರರಿ ವರ್ಕ್ ಇನ್ ಕನ್ನಡ, ಕನ್ನಡದ ಒಂದು ಶಾಸ್ತ್ರ ಕೃತಿ ಯಾವುದು ಅಂದರೆ ಕವಿರಾಜ ಮಾರ್ಗ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ಒನ್ ಮಾರ್ಕ್ಸ್ ಕ್ವಶನ್. ಈ ಒಂದು ವಾಸ್ ರಿಟನ್ ಡ್ಯೂರಿಂಗ್ ದಿ ರೀಸನ್ ಆಫ್ ರಾಷ್ಟ್ರಕೂಟರ್ಸ್, ರಾಷ್ಟ್ರಕೂಟರ ಒಂದು ಕಾಲದಲ್ಲಿ ಇದನ್ನು ಇದು ರಚನೆ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ದ ಆದಿಕವಿ ಪಂಪ ರೋಟ್ ವಿಕ್ರಮಾರ್ಜುನ ವಿಜಯ ಅಂಡರ್ ದ ಪ್ಯಾಟರ್ನೇಜ್ ಆಫ್ ಕಿಂಗ್ ಹರಿಕೇಸರಿ. ಹಾಗೆಯೇ ಈ ಒಂದು ಹರಿಕೇಸರಿ ನೀಡಿದಂತಹ ಒಂದು ರಾಜಾಶ್ರಯದಲ್ಲಿ ಆದಿಕವಿ ಪಂಪ, ಪಂಪನ ನಾವು ಏನಂತ ಕರಿತೀವಿ ಅಂದರೆ ಆದಿಕವಿ ಪಂಪ ಅಂತ ಕರಿತೀವಲ್ವ. ಸೊ ಆದಿಕವಿ ಪಂಪನಿಗೆ ಆಶ್ರಯ ನೀಡಿಬಿಟ್ಟು ಅವರ ಒಂದು ಕೃತಿ ಯಾವುದು ಅಂತಂದರೆ ವಿಕ್ರಮಾರ್ಜುನ ವಿಜಯ. ಇದು ಕೂಡ ಒನ್ ಮಾರ್ಕ್ಸ್ ಕ್ವಶನ್, ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ನಿಮಗೆ ಕೇಳ್ತಾರೆ ಸ್ಟೂಡೆಂಟ್ಸ್. ದ ತ್ರೀ ಜರ್ಮ್ಸ್ ಆಫ್ ಕನ್ನಡ ಲಿಟ್ರೇಚರ್. ಹಾಗೆಯೇ ಈ ಒಂದು ಮೂರು ರತ್ನಾತ್ರೇಯರನ್ನು ಕೂಡ ನಾವಿಲ್ಲಿ ಗುರುತಿಸ್ಬೋದು. ಅದರಲ್ಲಿ ಫಸ್ಟ್ ಪಂಪ ಪೊನ್ನ ರನ್ನ ಇವ್ರನ್ನ ನಾವು ಏನಂತ ಕರಿತೀವಿ ಅಂದರೆ ತ್ರೀ ರತ್ನಾಸ್ ಅಂತಲೂ ಕೂಡ ನಾವು ಕರಿತೀವಿ. ಪಂಪ, ಪೊನ್ನ ಆ್ಯಂಡ್ ರನ್ನ ಆರ್ ಫ್ರಮ್ ದಿಸ್ ಡಿವಿಷನ್. ಈ ಒಂದು ಡಿವಿಷನ್ಸಲ್ಲಿ ನಾವು ಇವ್ರನ್ನ ಐಡೆಂಟಿಫೈ ಮಾಡ್ತೀವಿ. ಪಂಪ, ಪೊನ್ನ, ರನ್ನ. The writer of first grammar book, Shabdamani Darpana. Keshi Raja is from this division. ಹಾಗೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಗ್ರಾಮರ್ ಬುಕ್ ಯಾವುದು ಅಂದರೆ ಶಬ್ದಮಣಿ ದರ್ಪಣ ಅಂತ ಹೇಳ್ತಾರೆ. ಅದನ್ನು ರಚಿಸಿದಂಥವರು ಅಂತಂದರೆ ಕವಿರಾಜ ಮಾರ್ಗ ಅಂತ. ಅವರು ಯಾವ ಡಿವಿಷನ್ಗೆ ಸೇರಿದಂಥವರು? ಕಲಬುರ್ಗಿ ಡಿವಿಷನ್ಗೆ ಸೇರಿದಂಥವರು. ದ ರೈಟರ್ ಆಫ್ ಫಸ್ಟ್ ಗ್ರಾಮರ್ ಬುಕ್ ಶಬ್ದಮಣಿ ದರ್ಪಣ, ಕೇಶಿ ರಾಜ ಈಸ್ ಫ್ರಮ್ ದಿಸ್ ಡಿವಿಷನ್. ವೆರಿ ಇಂಪಾರ್ಟೆಂಟ್. ಈ ಪ್ಯಾರದಲ್ಲಿ ನಿಮಗೆ 3 ಕ್ವಶನ್ ರೈಸ್ ಆಗುತ್ತೆ. ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಬರೆದಿರೋ ಅಂಥ ಒಂದು ಕೃತಿ ಯಾವುದು ಅಂತಂದರೆ ವಿಕ್ರಮಾರ್ಜುನ ವಿಜಯ. ಹಾಗೆಯೇ ಈ ಒಂದು ಕನ್ನಡದ ಮೊದಲ ಪುಸ್ತಕ ಲಿಟ್ರರಿ ವರ್ಕ್ ಯಾವುದು ಅಂತಂದರೆ ಕವಿರಾಜ ಮಾರ್ಗ ಅಂತ ಹೇಳ್ಬೋದು. ಹಾಗೆಯೇ ಗ್ರಾಮರ್ ಬುಕ್ಕು, ಫಸ್ಟ್ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು ಅಂದರೆ ಶಬ್ದಮಣಿ ದರ್ಪಣ.
ಲಿಸನ್ ಸ್ಟೂಡೆಂಟ್ಸ್, ಯು ನೆಕ್ಸ್ಟ್ ಯು ಸಿ ಬಸವಣ್ಣ ವಚನ ಮೂಮೆಂಟ್ ನಮಗೆ ನೆನಪಾಗುತ್ತಲ್ವಾ. ಸೊ ಲಿಸನ್ ನೆಕ್ಸ್ಟ್ ಒನ್ ಟಾಪಿಕ್ ವಚನ ಮೂಮೆಂಟ್. ಲಿಸನ್ ದ ಲೀಡಿಂಗ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ ಆಫ್ 12th ಸೆಂಚುರಿ ಕರ್ನಾಟಕ. ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್ 12ನೇ ಶತಮಾನವನ್ನು ನಾವಿಲ್ಲಿ ವಚನ ಕಾಲ ಅಂತ ಕರಿತೀವಿ, ಹೌದಲ್ವಾ. ಸೊ ದ ಲೀಡಿಂಗ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ ಆಫ್ 12th ಸೆಂಚುರಿ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಜರುಗಿದಂತಹ ಒಂದು ಮಹತ್ವದ ಒಂದು ಸಮಾಜ ಸುಧಾರಣೆ ಅಂತಲೂ ಕೂಡ ಇದು ಹೆಸರುವಾಸಿಯಾಗಿದೆ. ಯಾವುದು? ದ ವಚನ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ಕಲ್ಯಾಣ ಆಫ್ ಕಲಬುರ್ಗಿ ಡಿವಿಷನ್. ಅದು ಯಾವ ನಗರದಲ್ಲಿ ನಡೆಯಿತು ಅಂದರೆ ಕಲಬುರ್ಗಿ ಡಿವಿಷನ್ಸಲ್ಲಿ ಬರುವಂಥ ಒಂದು ಕಲ್ಯಾಣ ಅನ್ನುವಂಥ ಒಂದು ನಗರದಲ್ಲಿ ಅದು ನಡೆಯುತ್ತೆ. ಮೆನಿ ವಚನಕಾರಸ್ ಲೈಕ್ ತುಂಬ ಜನ ವಚನಕಾರರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋವಂಥವ್ರು ಅಂದರೆ ಬಸವಣ್ಣ ಇರ್ಬೋದು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಿ, ಮಯ್ಯ, ಸಿದ್ದರಾಮ ಆರ್ ಫ್ರಮ್ ಕಲಬುರ್ಗಿ ಡಿವಿಷನ್. ಇವ್ರು ಏನಿದಾರಲ್ವಾ, ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ, ಸಿದ್ದರಾಮ, ಈ ಒಂದು ಶಿವಶರಣರು ಈ ಒಂದು ಕಲಬುರ್ಗಿ ಡಿವಿಷನ್ಸಿಗೆ ಸೇರಿದಂಥವರಾಗಿದ್ದರು. ವಚನ ಮೂಮೆಂಟ್ ಲಾಂಚುಡ್ ಎ ವಾರ್ ಎಗನೆಸ್ಟ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಅಂದರೆ ಅಸಮಾನತೆ. ಲಿಸನ್ ಸ್ಟೂಡೆಂಟ್ಸ್, ವಚನ ಮೂಮೆಂಟ್ ಲಾಂಚುಡ್ ಎ ವಾರ್ ಎಗನೆಸ್ಟ್ ಅನ್ಟಚಬಿಲಿಟಿ. ಇವರ ಒಂದು ಚಳವಳಿಯ ಒಂದು ಎಲ್ಲ ಬಗೆಯ ಅಸಮಾನತೆಗಳನ್ನು ಕೂಡ ಏನಾಗ್ತಾ ಇತ್ತು ಅಂದರೆ ತಿರಸ್ಕರಿಸಲಾಗಿತ್ತು. ಮತ್ತು ಇವರು ಅಸ್ಪೃಶ್ಯ ಅನ್ಟಚಬಲಿಟಿ ಅಂದರೆ ಅಸ್ಪೃಶ್ಯತೆ ಅಲ್ವಾ. ಸೊ ಇವರ ಒಂದು ಚಳವಳಿ ಏನು ಸಾರ್ತಾ ಇತ್ತು ಅಂದರೆ ದ ಮೇನ್ ವಚನ ಮೂಮೆಂಟ್ ಲಾಂಚ್ ಉಡಿಯ ವಾರ್ ಎಗನೆಸ್ಟ್ ಅನ್ಟಚಬಲಿಟಿ. ಅನ್ಟಚಬಲಿಟಿ ಅಸ್ಪೃಶ್ಯತೆಯ ವಿರುದ್ಧ ವಚನ ಚಳವಳಿಯು ಯುದ್ಧವನ್ನು ಸಾರ್ತು ಅಂತ ಕೂಡ ನಾವು ಹೇಳ್ಬೋದು. Many men and women who belong to surprised caste wrote Vachana as part of this movement. ಹಾಗೆಯೇ ಈ ಒಂದು ಸಾಮಾಜಿಕ ವಲಯದಲ್ಲಿ ತುಂಬ ಜನ ಪುರುಷರು ಮತ್ತು ಮಹಿಳೆಯರು ಕೂಡ ಏನು ಮಾಡಿದರು, ವಚನಗಳನ್ನು ಬರೆದರು ಅಂತಲೂ ಕೂಡ ನಾವು ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಕ್ವಶನ್ ಕೂಡ ನಿಮಗೆ ರೈಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ರೈಟ್ ಎ ಶಾರ್ಟ್ ನೋಟ್ ಆನ್ ವಚನ ಮೂಮೆಂಟ್ ಅಂತಲೂ ಕೂಡ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ನೋಡ್ಕೋಬೇಕು, ರೈಟ್ ಎ ಶಾರ್ಟ್ ನೋಟ್ ಆನ್ ವಚನ ಮೂಮೆಂಟ್ ಅಂತ ಕೂಡ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ದಾಸ ಸಾಹಿತ್ಯ. ನೆಕ್ಸ್ಟ್ ಒನ್ ದಾಸ ಸಾಹಿತ್ಯ. ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್ ದಾಸ ಸಾಹಿತ್ಯ. ದಾಸ ಸಾಹಿತ್ಯ ನಮಗೆ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಇವರೆಲ್ಲರೂ ನೆನಪಿಗೆ ಬರ್ತಾರಲ್ವ. ಸೊ ಲಿಸನ್, ದಾಸ ಸಾಹಿತ್ಯ. ರಾಯಚೂರು ಡಿಸ್ಟ್ರಿಕ್ಟ್ ಆಫ್ ಕಲಬುರ್ಗಿ ಡಿವಿಷನ್ ಈಸ್ ದ ಲ್ಯಾಂಡ್ ಆಫ್ ದಾಸ ಸಾಹಿತ್ಯ. ಕಲಬುರ್ಗಿ ವಿಭಾಗದ ರಾಯಚೂರು ಜಿಲ್ಲೆ ಏನಾಗಿತ್ತು ಅಂದರೆ ದಾಸ ಸಾಹಿತ್ಯದ ತವರೂರು. ದ ಲ್ಯಾಂಡ್ ಆಫ್ ದಾಸ ಸಾಹಿತ್ಯ ಅದರ ಒಂದು ತವರೂರು ಅಂತ ಕೂಡ ನಾವು ಹೇಳ್ಬೋದು. ದ ದಾಸಕೂಟ ವಾಸ್ ಫಾರ್ಮಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ವ್ಯಾಸರಾಯ. ಶ್ರೀ ವ್ಯಾಸರಾಯರ ಒಂದು ಅಂಡರ್ಶಿಪ್ಪಲ್ಲಿ, ನೇತೃತ್ವದಲ್ಲಿ ದಾಸಕೂಟ ಅನ್ನೋದು ಕೂಡ ಇಲ್ಲಿ ರೂಪಿಸಲಾಗಿತ್ತು. ಫಾರ್ ಎಕ್ಸಾಂಪಲ್, ಇಟ್ ರಿಜೆಕ್ಟೆಡ್ ದ ಕಾನ್ಸೆಪ್ಟ್ ಆಫ್ ಪರ್ಫ್ಯೂಮ್ ಆ್ಯಂಡ್ ಸ್ಯಾಕ್ರೀಡ್. ಅವರ ಒಂದು ಮಡಿ ಮೈಲಿಗೆಗಳನ್ನು ಕುರಿತುಬಿಟ್ಟು ತಾರತಮ್ಯದ ಆಚರಣೆಗಳಿರ್ಬೋದು ಇವೆಲ್ಲದರೂ ಎಲ್ಲದನ್ನು ಕೂಡ ಇಲ್ಲಿ ಏನಾಯ್ತು ಹೋಯ್ತು ಅಂದರೆ ರಿಜೆಕ್ಟ್ ಮಾಡ್ಕೊಂತ ಹೋಯ್ತು, ತಿರಸ್ಕರಿಸ್ತು ಅಂತ ಕೂಡ ನಾವು ಹೇಳ್ಬೋದು. ಕೀರ್ತನಾಸ್ ವರ್ ರಿಟನ್ ಬೈ ಕನಕದಾಸ, ಪುರಂದರದಾಸ ಆ್ಯಂಡ್ ರಾಘವೇಂದ್ರ ತೀರ್ಥ. ಹಾಗೆಯೇ ಕೆಲವೊಂದು ಕೀರ್ತನೆಗಳನ್ನು ಕೂಡ ಇಲ್ಲಿ ರಚಿಸಿದರು ಅಂತ ನಾವು ಹೇಳ್ಬೋದು. ಈ ಒಂದು ದಾಸ ಸಾಹಿತ್ಯರು ರಚಿಸಿರುವಂಥವನ್ನು ನಾವಿಲ್ಲಿ ಕೀರ್ತನೆಗಳು ಅಂತ ಕರಿತೀವಿ. ಹಾಗೆಯೇ ವಚನಕಾರರು ಬರೆದಿರೋ ಅಂಥವನ್ನು ನಾವು ವಚನಗಳು ಅಂತಲೂ ಕೂಡ ಕರಿತೀವಿ. ಹಾಗೆಯೇ ಇಲ್ಲಿ ಯಾರ್ಯಾರು ಕೀರ್ತನೆಗಳನ್ನು ರಚಿಸ್ತಾ ಹೋದರು ಅಂತಂದರೆ ಪುರಂದರದಾಸರು, ಕನಕದಾಸರು, ನೆಕ್ಸ್ಟ್ ಒನ್ ರಾಘವೇಂದ್ರ ತೀರ್ಥ. ದೇ ಕ್ರಿಟಿಸೈಸ್ಡ್ ದ ಕ್ಯಾಸ್ಟ್ ಸಿಸ್ಟಮ್ ಇನ್ ದೇರ್ ಕೀರ್ತನಸ್. ಹಾಗೆಯೇ ಇವರ ಒಂದು ಕೀರ್ತನೆಗಳಲ್ಲಿ ಏನು ಮಾಡಿದರು ಅಂತಂದರೆ ಈ ಒಂದು ದೇ ಕ್ರಿಟಿಸೈಸ್ಡ್
ದ ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಜಾತಿ ತಾರತಮ್ಯಗಳನ್ನು ಏನು ಮಾಡ್ತಾವುದು ಅನ್ನೋದ್ರಲ್ಲಿ ಟೀಕಿಸಿದ್ರು ಅಂತ ಕೂಡ ನಾವು ಹೇಳ್ಬೋದು. ದೇ ಹ್ಯಾವ್ ಆಲ್ಸೋ ಕ್ರಿಟಿಸೈಸ್ಡ್ ದ ಈಗೋ ಎಮರ್ಜಿಂಗ್ ಔಟ್ ಆಫ್ ಮನಿ ಮೈಂಡ್ನೆಸ್ ಮೈಂಡೆಡ್ನೆಸ್. ಹಾಗೇ ಇವರ ಒಂದು ಕೀರ್ತನೆಗಳಲ್ಲಿ ಏನು ಮಾಡಿದರು ಅಂದರೆ ಹಣದ ದರ್ಪವನ್ನು ಕೂಡ ಏನು ಮಾಡಿದರು ಕೆಲವೊಂದು ಕೆಲವೊಬ್ಬ ದಾಸರು ಇದನ್ನು ತೆಗಳ್ತಾ ಹೋದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಲಿಸನ್ ಯು ಸಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಫಿಲಾಸಫರ್ ಪೊಯೆಟ್ಸ್. ತತ್ವ ಪದಕಾರರು ಫಿಲಾಸಫರ್ಸ್ ತತ್ವ ಪದಕಾರರು ಅಂತ ಕೂಡ ನಾವು ಹೇಳ್ತೀವಿ. ಲಿಸನ್ ದ ಪೊಯೆಟ್ಸ್ ಹೂ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದ ವಚನ ಮೂಮೆಂಟ್. ಈ ಒಂದು ವಚನ ಮೂಮೆಂಟ್ ದಾಸ ಲಿಟ್ರೇಚರ್ ಆ್ಯಂಡ್ ಏನ್ಷಿಯಂಟ್ ಪೊಯೆಟ್ರಿ ರೋಡ್ ಸ್ಪಿರಿಚುಯಲ್ ಪೊಯಮ್ ಅಂದರೆ ಲಿಸನ್ ಸ್ಟೂಡೆಂಟ್ಸ್ ಇಲ್ಲಿ ಪೀಪಲ್ಸ್ ಏನಾಗಿದ್ರು ಅಂತಂದರೆ ವಚನ ಮೂಮೆಂಟ್ ದಾಸ ಸಾಹಿತ್ಯ ಇರ್ಬೋದು ಅಥವಾ ನೆಕ್ಸ್ಟ್ ಏನ್ಷಿಯಂಟ್ ಪೊಯೆಟ್ರಿ ಅಂದರೆ ಪ್ರಾಚೀನ ಕಾವ್ಯಗಳು ಈ ಮುಂತಾದಂತಹ ಒಂದು ಎಲ್ಲ ವಿಚಾರಗಳಿಂದ ಏನು ಮಾಡಿದರು ಅಂತಂದರೆ ಪ್ರಭಾವಿತರಾಗಿ ಅಂದರೆ ಇನ್ಫ್ಲುಯೆನ್ಸ್ಡ್ ಬೈ ದ ವಚನ ಮೂಮೆಂಟ್ಸ್ ದಾಸ ಲಿಟ್ರೇಚರ್ ಆ್ಯಂಡ್ ಏನ್ಷಿಯಂಟ್ ಪೊಯೆಟ್ರಿ ರೋಟ್ ಸ್ಪಿರಿಚುಯಲ್ ಪೊಯಮ್ಸ್. ಅವ್ರು ಏನು ಮಾಡಿಬಿಟ್ಟು ಅದರಿಂದ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಪ್ರಭಾವಿತರಾಗಿಬಿಟ್ಟು ಜನರು ಏನು ಮಾಡಿದರು ಅಂದರೆ ತತ್ವ ಪದಗಳನ್ನು ಇಲ್ಲಿ ಕಟ್ತಾ ಹೋದರು ಅಂತ ಕೂಡ ನಾವು ಹೇಳ್ಬೋದು. ದ ಸಾಂಗ್ಸ್ ರಿಟನ್ ಬೈ ಫ್ಲೋಕ್ಲೋರ್ ಆರ್ಟಿಸ್ಟ್ ಫ್ಯಾಕ್ರಿಸ್ ಆ್ಯಂಡ್ ಅದರ್ ಸೈನ್ಸ್ ಕೆನ್ ಬಿ ಕಾಲ್ಡ್ ಆ್ಯಸ್ ಫಿಲಾಸಫಿಕಲ್ ಲಿರಿಕ್ಸ್. ಅಷ್ಟಲ್ಲದೇ ಇಲ್ಲಿ ಜಾನಪದ ಕಲಾವಿದರಿರ್ಬೋದು ಸಾಧು ಸಂತರಿರ್ಬೋದು ಮತ್ತು ಫಕೀರರು ಇವರೆಲ್ಲರೂ ಕೂಡ ಕಟ್ಟಿರೋಂಥ ಒಂದು ಪದಗಳನ್ನು ನಾವಿಲ್ಲಿ ಏನಂತ ಕರಿತಾ ಹೋದ್ರು ಅಂತಂದರೆ ತತ್ವ ಪದಗಳು ಅಂತಲೂ ಕೂಡ ಇಲ್ಲಿ ಕರಿತಾ ಹೋದ್ರು. ಫಿಲಾಸಫಿಕಲ್ ಲಿರಿಕ್ಸ್ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ದೀಸ್ ಲಿರಿಕ್ಸ್ ಫೌಟ್ ಎಗನೆಸ್ಟ್ ದ ಇವಿಲ್ಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಡ್ಯೂರಿಂಗ್ 18th to 19th century ಕರ್ನಾಟಕ. ಅಂದರೆ ಇವರು ಏನು 18th and 19th century ಅನೇಕ ಪದ ತತ್ವಗಾರರು ಲಿಂಗ ಮತ್ತು ಅಸಮಾನತೆ ವಿರುದ್ಧ ಮತ್ತು ಈ ಒಂದು ಕ್ಯಾಸ್ಟಿಸಮ್ ಬಗ್ಗೆ ಮತ್ತು ನೆಕ್ಸ್ಟ್ ಅನ್ಟಚಬಿಲಿಟಿ ಬಗ್ಗೆ ಅವರು ಅದ್ರ ಬಗ್ಗೆ ಎಲ್ಲ ಸಹ ಏನು ಮಾಡಿದರು ಅಂದರೆ ತಮ್ಮ ಒಂದು ಪದಗಳಲ್ಲಿ ವ್ಯಂಗ್ಯವಾಗಿ ಹಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಚೆನ್ನೂರ ಜಲಾಲ್ ಸಾಬ್ ಹನುಮಂತವ್ವ ಹ್ಯಾವ್ ರಿಟನ್ ಗುಡ್ ಲಿರಿಕ್ಸ್. ಹಾಗೆಯೇ ಚೆನ್ನೂರ ಜಲಾಲ್ ಸಾಬ್ ಇರ್ಬೋದು ಅಥವಾ ಹನುಮಂತವ್ವ ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿರೋಂಥ ಲಿರಿಕ್ಸ್ಗಳನ್ನ ಕೂಡ ಅವ್ರು ಕಟ್ತಾ ಹೋದ್ರು. ತತ್ವ ಪದಗಳನ್ನು ಕೂಡ ಅವರು ಕಟ್ತಾ ಹೋದ್ರು ಅಂತ ಕೂಡ ನಾವು ಹೇಳ್ಬೋದು. ಅಷ್ಟಲ್ಲದೇ ಮೆನಿ ಇಲ್ಲಿಟ್ರೇಟ್ಸ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದ ಲಿರಿಕ್ಸ್ ಆ್ಯಂಡ್ ಸಂಗ್ ದೆಮ್. ಹಾಗೆಯೇ ಇಲ್ಲಿಟ್ರೆಸ್ ಅಂದರೆ ಅನಕ್ಷರಸ್ಥರು ಅಂತ ಹೇಳ್ತಾರೆ. ಈ ಅನಕ್ಷರಸ್ಥರು ಕೂಡ ಏನು ಮಾಡಿದ್ರು ಹಲವಾರು ಪದಗಳನ್ನು ಕೂಡ ಇಲ್ಲಿ ಕಟ್ಟಿದ್ರು ಅಂತ ಕೂಡ ನಾವು ಹೇಳ್ಬೋದು. ಡ್ಯೂರಿಂಗ್ ದಿ ಮಾಡ್ರನ್ ಪೀರಿಯಡ್ಸ್ ದ ಲಿಟ್ರೇಚರ್ ಆಫ್ ಕಲಬುರ್ಗಿ ವಾಸ್ ಎನ್ರಿಚ್ಡ್ ಬೈ ಮೆನಿ ರೈಟರ್ಸ್. ಹಾಗೆಯೇ ಆಧುನಿಕ ಕಾಲಕ್ಕೆ ಬಂದರೆ ನಾವು ಇಲ್ಲಿ ಹಲವಾರು ಜನರು ಕೂಡ ಏನು ಮಾಡಿದರು ಅಂತಂದರೆ ಈ ಒಂದು ಪೀರಿಯಡ್ಸಲ್ಲಿ ನಾವು ರೈಟರ್ಸ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ದೇ ಆರ್ ಸಿದ್ದಯ್ಯ ಪುರಾಣಿಕ ಜಯತೀರ್ಥ ರಾಜಪುರೋಹಿತ ಶಾಂತರಸ ಪಂಡಿತ ತಾರಾನಾಥ ಬೀಚಿ ಮುದೇನೂರು ಸಂಗಣ್ಣ ಸಿಂಪಿ ಲಿಂಗಣ್ಣ ಪಿ ಲಿಂಗಣ್ಣ. ಲಿಸನ್ ಇವರೆಲ್ಲರೂ ಕೂಡ ಏನಾಗಿದ್ರು ಅಂತಂದರೆ ಈ ಒಂದು ಮಾಡ್ರನ್ ಪೀರಿಯಡಲ್ಲಿ ಬಂದಿರೋಂಥ ಮೆನಿ ರೈಟರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾರ್ಯಾರು ಬಂದರು ಒಂದು ಸೆಕೆಂಡ್ ಲಿಸನ್ ಸ್ಟೂಡೆಂಟ್ಸ್, ಸಿದ್ದಯ್ಯ ಪುರಾಣಿಕ ಜಯತೀರ್ಥ ರಾಜಪುರೋಹಿತ ಶಾಂತರಸ ಪಂಡಿತ ತಾರಾನಾಥ ಬೀಚಿ ಮುದೇನೂರ ಸಂಗಣ್ಣ ಸಿಂಪಿ ಲಿಂಗಣ್ಣ. ಓಕೆನಾ ಸ್ಟೂಡೆಂಟ್ಸ್, ಲಿಸನ್. ಹಾಗೆ ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಈ ಕಡೆ ನಂದಿ ಕುಣಿತ, ನೆಕ್ಸ್ಟ್ ಒನ್ ಅಲಾವಿ ಕುಣಿತ, ನೆಕ್ಸ್ಟ್ ಒನ್ ಚೌಡಮ್ಮನ ಕುಣಿತ, ನೆಕ್ಸ್ಟ್ ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗ, ದುರಗ, ಮುರಗಿ ಆ್ಯಂಡ್ ಅದರ್ಸ್ ಆರ್ ದ ಫ್ಲೋಕ್ ಡ್ಯಾನ್ಸ್
ಫಾರ್ಮ್ಸ್. ಲಿಸನ್ ಸ್ಟೂಡೆಂಟ್ಸ್, ಅಷ್ಟಲ್ಲದೇ ಇಲ್ಲಿ ಈ ಒಂದು ಜಾನಪದ ಕುಣಿತಗಳನ್ನು ಕೂಡ ನಾವು ಹೇಳ್ಬೋದು, ಫ್ಲೋಕ್ ಡ್ಯಾನ್ಸಸ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವ್ಯಾವುದು? ನಂದಿ ಕುಣಿತ ಇರ್ಬೋದು, ಹಲಾವಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರಗ ಮುರಗಿ ಆ್ಯಂಡ್ ಅದರ್ ಆರ್ ದ ಫ್ಲೋಕ್ ಡ್ಯಾನ್ಸ್ ಫಾರ್ಮ್ಸ್ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಏನಾಗಿದ್ವು ಅಂತಂದರೆ ಅದರ್ಸ್ ಆರ್ ದ ಫ್ಲೋಕ್ ಡ್ಯಾನ್ಸ್ ಫಾರ್ಮ್ಸ್ ಅಂತ ಕೂಡ ನಾವು ಹೇಳ್ಬೋದು. ಅಷ್ಟಲ್ಲದೆ ಕರಡಿ, ಮಜಲು, ನೆಕ್ಸ್ಟ್ ಒನ್ ಶಿಳ್ಳೆ ಕ್ಯಾತರ ಆಟ, ನೆಕ್ಸ್ಟ್ ಹಗಲು ವೇಷ ಆರ್ ದ ಪಾರ್ಟ್ ಆಫ್ ದಿ ಫ್ಲೋಕ್ ಆರ್ಟ್. ಅದರ ಒಂದು ಮತ್ತೊಂದು ಜಾನಪದ ಪ್ರಕಾರ ಯಾವುದು ಅಂತಂದರೆ ಈ ಒಂದು ಹಗಲು ವೇಷ ಇರ್ಬೋದು ಅಥವಾ ಮೊಹರಂ ಕುಣಿತ ಇರ್ಬೋದು, ಇವೆಲ್ಲವೂ ಕೂಡ ಮತ್ತು ಶಿಳ್ಳೆ ಕ್ಯಾತರ ಆಟ ಇವೆಲ್ಲವೂ ಕೂಡ ಏನಾಗಿದ್ರು ಅದರ ಒಂದು ಇನ್ನೊಂದು ಭಾಗ, ಇನ್ನೊಂದು ಪ್ರಕಾರ ಅಂತಲೂ ಕೂಡ ನಾವು ಹೇಳ್ಬೋದು. ಬಿದರಿ, ಬಿದರಿ ಆಫ್ ಆರ್ಟ್ ಆಫ್ ಬೀದರ್. ಹಾಗೆಯೇ ಬೀದರ್ ಜಿಲ್ಲೆಯಲ್ಲಿ ಬಿದರಿ ಕಲೆ ಅಂತಲೂ ಕೂಡ ನಾವು ಹೇಳ್ಬೋದು. ಟಾಯ್ಸ್ ಆಫ್ ಕಿನ್ನಾಲ, ಹಾಗೆಯೇ ಕಿನ್ನಾಲದ ಗೊಂಬೆಗಳು ಇರ್ಬೋದು ಇವೆಲ್ಲವೂ ಕೂಡ. ಬ್ಲಾಂಕೆಟ್ಸ್ ಆಫ್ ಕೊಪ್ಪಳ ಆರ್ ದ ಟ್ರೆಡಿಷ್ನಲ್ ಆರ್ಟ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಕೊಪ್ಪಳ ಜಿಲ್ಲೆಯಲ್ಲಿ ಕೌದಿಗಳು ಅಂತ ನೋಡ್ತಿರಲ್ವ, ಸೊ ಈ ಕೌದಿಗಳು ಕೂಡ ಪ್ರಚಲಿತದಲ್ಲಿರುವಂತಹ ಒಂದು ಟ್ರೆಡಿಷ್ನಲ್ ಆರ್ಟ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಸ್ಟೂಡೆಂಟ್ಸ್ ಲಿಸನ್, ನೆಕ್ಸ್ಟ್ ಒನ್ ಟಾಪಿಕ್ ಎಜುಕೇಷನ್ ಆ್ಯಂಡ್ ಎಲ್ತ್ ಅಂತ ಹೇಳ್ತಾರೆ. ಈ ಎಜುಕೇಷನ್ ಆ್ಯಂಡ್ ಎಲ್ತ್ನ ನಾವು ನೋಡೋ ಅಂಥ ಒಂದು ಸಂದರ್ಭದಲ್ಲಿ ಲಿಸನ್ ಯು ಫಸ್ಟ್ ದ ಮೋಸ್ಟ್ ಎಜುಕೇಷನಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ಅವರ್ ಸ್ಟೇಟ್, ಅಂದರೆ ಮೋಸ್ಟ್ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತಂದರೆ ಈ ಒಂದು ಯಾದಗಿರಿ ರಾಯಚೂರು ಅಂತ ಹೇಳ್ತಾರೆ. ಈ ಒಂದು ದ ಮೋಸ್ಟ್ ಎಜುಕೇಷನಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ಅವರ್ ಸ್ಟೇಟ್ ರಾಯಚೂರು ಆ್ಯಂಡ್ ಯಾದಗಿರಿ ಬಿಲಾಂಗ್ ಟು ದಿಸ್ ಡಿವಿಷನ್. ಈ ಯಾದಗಿರಿ ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ಗಳು ಏನಾಗಿದ್ವು ಅಂತಂದರೆ ಕಲಬುರಗಿ ವಿಭಾಗದಲ್ಲಿ ಬರ್ತಿದ್ದಾವೆ ಅಂತ ಕೂಡ ನಾವು ಹೇಳ್ಬೋದು. ದ ಲಿಟ್ರಸಿ ರೇಟ್ ದ ಕೀ ಇಂಡಿಕೇಟರ್ ಟು ಎಜುಕೇಷನ್, ಹಾಗೆಯೇ ಶೈಕ್ಷಣಿಕ ಪ್ರಗತಿಯ ಸೂಚಿಯಾದಂಥ ಒಂದು ಸಾಕ್ಷರತೆಯ ಪ್ರಮಾಣ ಏನಾಗಿದೆ ಅಂತಂದರೆ ಇಲ್ಲಿ ತುಂಬ ಕಡಿಮೆ ಇದೆ ಅಂತ ಕೂಡ ನಾವು ಹೇಳ್ಬೋದು. ರೀಸೆಂಟ್ಲಿ ದೇ ಆರ್ ಇಂಪ್ರೂವ್ಮೆಂಟ್ಸ್ ಇನ್ ದಿಸ್ ಏರಿಯಾ, ಆದರೆ ಆಧುನಿಕ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಾಕ್ಷರತೆಯ ಮಟ್ಟ ಉತ್ತಮ ಆಗ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್, ಹಾಗೆಯೇ ಗುಲ್ಬರ್ಗ ಯೂನಿವರ್ಸಿಟಿ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟಿ ಆರ್ ದ ಕಲಬುರಗಿ ಸಿಟಿ ಆಫ್ ದಿಸ್ ಡಿವಿಷನ್. ಹಾಗೆಯೇ ಈ ಒಂದು ಡಿವಿಷನ್ಸಲ್ಲಿ ಈ ಒಂದು ಗುಲ್ಬರ್ಗ ಯೂನಿವರ್ಸಿಟಿಯೂ ಕೂಡ ಇದೆ, ಹಾಗೆಯೇ ಇಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯನೂ ಕೂಡ ಇದೆ. ಯಾವುದು ಅಂತಂದರೆ ಗುಲ್ಬರ್ಗ ಯೂನಿವರ್ಸಿಟಿ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟಿ ಆರ್ ಇನ್ ದ ಕಲಬುರಗಿ ಸಿಟಿ ಆಫ್ ದಿಸ್ ಡಿವಿಷನ್. ಅಂದರೆ ಈ ಒಂದು ಡಿವಿಷನ್ಸಲ್ಲಿ ಬರುವಂತಹ ಕಲಬುರಗಿ ನಗರದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯನೂ ಕೂಡ ಇದೆ, ಹಾಗೆಯೇ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯನೂ ಕೂಡ ಇಲ್ಲಿದೆ, ಸೆಂಟ್ರಲ್ ಯೂನಿವರ್ಸಿಟಿನೂ ಕೂಡ ಇಲ್ಲಿ ಕಂಡುಬರುತ್ತೆ. ಕನ್ನಡ ಯೂನಿವರ್ಸಿಟಿ ಈಸ್ ಇನ್ ಹಂಪಿ. ಅಷ್ಟಲ್ಲದೇ ಈ ಕನ್ನಡ ಯೂನಿವರ್ಸಿಟಿನೂ ಕೂಡ ಏನಾಗಿರುತ್ತೆ ಅಂದರೆ ಇಲ್ಲಿ ಹಂಪಿನಲ್ಲಿ ಕಂಡುಬರುತ್ತೆ. ಹಂಪಿಯಲ್ಲಿರುವಂಥ ಒಂದು ಯೂನಿವರ್ಸಿಟಿ ಯಾವುದು ಅಂದರೆ ಕನ್ನಡ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ, ಎಲ್ಲಿದೆ ಅಂತಂದರೆ ಬಳ್ಳಾರಿ ಅಂತ ಕೂಡ ನಾವು ಹೇಳ್ತೀವಿ. ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಈಸ್ ಇನ್ ಬಳ್ಳಾರಿ. ಆ್ಯಂಡ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಈಸ್ ಇನ್ ರಾಯಚೂರು ಆಫ್ ದಿಸ್ ಡಿಸ್ಟಿಕ್ಟ್. ಇದೇ ಡಿವಿಷನ್ಸಲ್ಲಿ ಬರುವಂಥ ಒಂದು ರಾಯಚೂರಲ್ಲಿ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿನೂ ಕೂಡ ನಾವಿಲ್ಲಿ ನೋಡ್ಬೋದು. ಅದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ನಾವು ನೋಡ್ತಾ ಹೋಗ್ಬೋದು. ಬೀದರ್ ಹ್ಯಾಸ್ ದ ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ಫಿಶಿಂಗ್ ಯೂನಿವರ್ಸಿಟಿ. ಅಷ್ಟಲ್ಲದೇ ಈ ಒಂದು ಬೀದರಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಯ ಒಂದು ವಿಶ್ವವಿದ್ಯಾಲಯ ಇದೆ ಅಂತ ನಾವು ಹೇಳ್ಬೋದು. ದೇರ್ ಇಸ್ ಎ ಬುದ್ಧ ವಿಹಾರ ಇನ್ ಕಲಬುರಗಿ. ಕಲಬುರಗಿನಲ್ಲಿ ತುಂಬ ಫೇಮಸ್ ಆಗಿರುವಂತಹ
ಬುದ್ಧ ವಿಹಾರನೂ ಕೂಡ ಇಲ್ಲಿದೆ ಅಂತ ಕೂಡ ನಾವು ಹೇಳ್ಬೋದು. ಇದ್ರ ಮೇಲೆ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ನೇಮ್ ದ ಯೂನಿವರ್ಸಿಟಿ ಇನ್ ರಾಯಚೂರ್ ಆಫ್ ಡಿಸ್ಟಿಕ್, ಅಂದರೆ ಈ ಒಂದು ರಾಯಚೂರು ಡಿಸ್ಟಿಕ್ಕಲ್ಲಿ ಕಂಡುಬರುವಂಥ ಒಂದು ಯೂನಿವರ್ಸಿಟಿ ಯಾವುದು ಅಂತಲೂ ಕೂಡ ಇಲ್ಲಿ ನಿಮಗೆ ಕೇಳ್ತಾರೆ. ಅಷ್ಟಲ್ಲದೇ ನೆಕ್ಸ್ಟ್ ಒನ್ ಯಾವ ಕ್ವಶನ್ ರೈಸ್ ಆಗುತ್ತೆ ಅಂತಂದರೆ, ನೇಮ್ ಎನಿ ಟೂ ಯೂನಿವರ್ಸಿಟೀಸ್ ಇನ್ ಬಳ್ಳಾರಿ ಡಿಸ್ಟಿಕ್. ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಎರಡು ವಿಶ್ವವಿದ್ಯಾಲಯಗಳು ಯಾವುವು ಅಂತ ಕೂಡ ಕ್ವಶನ್ ರೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಕ್ವಶನ್ ಯಾವ ರೈಸ್ ಆಗುತ್ತೆ ಅಂತಂದರೆ, ವೇರ್ ಈಸ್ ಕನ್ನಡ ಯೂನಿವರ್ಸಿಟಿ ಲೊಕೇಟೆಡ್. ವೇರ್ ಈಸ್ ಕನ್ನಡ ಯೂನಿವರ್ಸಿಟಿ ಲೊಕೇಟೆಡ್, ಕನ್ನಡ ವಿಶ್ವವಿದ್ಯಾಲಯವು ಯಾವ ಸ್ಥಳದಲ್ಲಿದೆ ಅಂತ ಕೂಡ ನಿಮಗೆ ಕ್ವಶನ್ ಕೂಡ ರೈಸ್ ಆಗ್ಬೋದು. ಹಾಗೆಯೇ ಮತ್ತು ಫಿಲಿನ್ ದ ಬ್ಲ್ಯಾಂಕ್ಸಲ್ಲಿ ಕೂಡ ಕೆಲವೊಂದು ಕ್ವಶನ್ ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಈಸ್ ಇನ್ ಡ್ಯಾಶ್ ಡಿಸ್ಟಿಕ್ ಅಂತ ಕೇಳ್ತಾರೆ. ಅಂದರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಯಾವ ಜಿಲ್ಲೆನಲ್ಲಿ ಬರುತ್ತೆ? ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಈಸ್ ಇನ್ ಡ್ಯಾಶ್ ಡಿಸ್ಟಿಕ್. ಲಿಸನ್ ನೆಕ್ಸ್ಟ್ ಸ್ಟೂಡೆಂಟ್ಸ್, ಕಲ್ಚರಲ್ ಹೆರಿಟೇಜ್. ಕಲ್ಚರಲ್ ಹೆರಿಟೇಜ್ ಅಂದರೆ ಸಾಂಸ್ಕೃತಿಕ ಸಂಪತ್ತು ಅಂತ ಕೂಡ ನಾವು ಹೇಳ್ಬೋದು, ಹೌದಲ್ವಾ? ಸೊ ಆ್ಯಸ್ ಆಲ್ರೆಡಿ ಸೆಡ್, ನಾವು ಆಲ್ರೆಡಿ ಈಗಾಗಲೇ ಹೇಳ್ದಂತೆ, ದ ಕಲ್ಬುರ್ಗಿ ಡಿವಿಷನ್ ಈಸ್ ಕಲ್ಚರಲಿ ರಿಚ್ ಥ್ರೂ ಇಟ್ ಈಸ್ ಪೂರ್ ಇನ್ ಎಕನಾಮಿಕಲ್ ಆಸ್ಪೆಕ್ಟ್. ಈಗಾಗಲೇ ನಾವು ಹೇಳ್ದಂತೆ ಕಲ್ಬುರ್ಗಿ ವಿಭಾಗ ಏನಾಗಿತ್ತು ಅಂದರೆ ಎಕನಾಮಿಕಲಿ ತುಂಬ ಪೂರ್ ಇದೆ, ಬಟ್ ಆದರೆ ಈ ಒಂದು ಕಲ್ಚರಲ್ಲಿ ಏನಾಗಿರುತ್ತೆ ಅಂದರೆ ತುಂಬ ರಿಚ್ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ದ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕಲ್ಬುರ್ಗಿ ಡಿವಿಷನ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮೋರ್ ಇನ್ ದ ಫೀಲ್ಡ್ ಆಫ್ ಆರ್ಟ್. ಹಾಗೆಯೇ ಈ ಒಂದು ಕಲ್ಬುರ್ಗಿ ಡಿವಿಷನ್ನು ಸಂಗೀತ ಸಾಹಿತ್ಯ ಅದಕ್ಕೆಲ್ಲ ತುಂಬಾ ಕೊಡುಗೆಗಳನ್ನು ಕೊಟ್ಟಿದೆ. ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆ ಅಂತ ಹೇಳ್ತಾರೆ. ಯಾವ ಕಾಂಟ್ರಿಬ್ಯೂಟೆಡ್ ಮೋರ್ ಇನ್ ದ ಫೀಲ್ಡ್ ಆಫ್ ಆರ್ಟ್, ಫಾರ್ ಎಕ್ಸಾಂಪಲ್ ಮ್ಯೂಸಿಕ್, ಪೇಂಟಿಂಗ್, ಥಿಯೇಟರ್, ಫ್ಲೋಕ್ಲೋರ್, ಡ್ಯಾನ್ಸಸ್ ಆ್ಯಂಡ್ ಅದರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳ್ತಾರೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಕಲ್ಬುರ್ಗಿ ವಿಭಾಗದ ಜಿಲ್ಲೆಗಳೇನಾಗಿದ್ದಾವೆ ಅಂದರೆ ತುಂಬಾ ಕಾಂಟ್ರಿಬ್ಯೂಷನ್ನ ಕೊಟ್ಟಿದೆ ಅಂತ ಕೂಡ ನಾವು ಹೇಳ್ಬೋದು. ದಿಸ್ ಡಿವಿಷನ್ ಹ್ಯಾಡ್ ಫೋರ್ ಇಂಪಾರ್ಟೆಂಟ್ ಏನ್ಷಿಯಂಟ್ ಡೈನಸ್ಟೀಸ್ ಆಫ್ ಕರ್ನಾಟಕ. ಅಷ್ಟಲ್ಲದೇ ಈ ಒಂದು ಕರ್ನಾಟಕದಲ್ಲಿ ಏನಾಗಿತ್ತು ಅಂತ ನಾಲ್ಕು ಮಹತ್ತರವಾದಂಥ ಒಂದು ರಾಜಮನೆತನಗಳಿಗೆ ಇಲ್ಲಿ ಆಶ್ರಯ ಸಿಕ್ಕಿತ್ತು. ಫಾರ್ ಎಕ್ಸಾಂಪಲ್, ನಿಮಗೆ ರಾಷ್ಟ್ರಕೂಟಸ್ ಇರ್ಬೋದು, ಕಲ್ಯಾಣ ಚಾಲುಕ್ಯಸ್ಸು, ವಿಜಯನಗರ ಅಂಡ್ ಬಹುಮನಿ ಕಿಂಗ್ಸ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟ್, ದಿಸ್ ಡಿವಿಷನ್ ಹ್ಯಾಡ್ ಫೋರ್ ಇಂಪಾರ್ಟೆಂಟ್ ಏನ್ಷಿಯಂಟ್ ಡೈನಸ್ಟೀಸ್ ಆಫ್ ಕರ್ನಾಟಕ. ದೇ ಆರ್ ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯಸ್, ವಿಜಯನಗರ ಆ್ಯಂಡ್ ಬಹುಮನಿ ಕಿಂಗ್ಸ್. ಲಿಸನ್ ಸ್ಟೂಡೆಂಟ್ಸ್, ದೀಸ್ ಡೈನಸ್ಟೀಸ್ ಹ್ಯಾವ್ ಎನ್ಕರೇಜ್ಡ್ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಲಿಸನ್, ದೀಸ್ ಡೈನಸ್ಟೀಸ್, ದೀಸ್ ಯಾವ್ಯಾವ ಡೈನಸ್ಟೀಸ್, ಫಾರ್ ರಾಷ್ಟ್ರಕೂಟಸ್ ಇರ್ಬೋದು, ಕಲ್ಯಾಣ ಚಾಲುಕ್ಯಸ್ ಇರ್ಬೋದು, ಬಹುಮನಿ, ನೆಕ್ಸ್ಟ್ ಒನ್ ವಿಜಯನಗರ ಡೈನಸ್ಟೀಸ್, ಈ ಒಂದು ಮನೆತನಗಳೇನಾಗಿದ್ವು ಅಂದರೆ ಯಾವುದಕ್ಕೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು ಅಂದರೆ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಅಂತ ಕೂಡ ಹೇಳ್ತಾರೆ. ಕಲೆ ಮತ್ತು ಸಾಹಿತ್ಯಗಳಿಗೆ ತುಂಬಾ ಅವರು ಎನ್ಕರೇಜ್ ಮಾಡ್ತಾ ಇದ್ರು. ಅಷ್ಟಲ್ಲದೇ ದಿಸ್ ಡಿವಿಷನ್ ಈಸ್ ನೌನ್ ಫಾರ್ ಪ್ರೊಫೆಷ್ನಲ್ ಥಿಯೇಟರ್. ಅಷ್ಟಲ್ಲದೇ ಈ ಒಂದು ವೃತ್ತಿ ರಂಗಭೂಮಿಗೂ ಕೂಡ ಏನಾಗಿದೆ ಅಂದರೆ ಈ ಒಂದು ಕಲ್ಬುರ್ಗಿ ಡಿವಿಷನ್ ಅನ್ನೋದು ತುಂಬ ಫೇಮಸ್ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಟೂಡೆಂಟ್ಸ್, ಕಾಟೇಜ್ ಇಂಡಸ್ಟ್ರೀಸ್ ಆಫ್ ಬಿದರಿ ಆರ್ಟ್ ಆಫ್ ಬೀದರ್. ಹಾಗೆಯೇ ಬೀದರ್ನಲ್ಲಿರುವಂತಹ ಒಂದು ಬಿದರಿ ಕಲೆ ಇರ್ಬೋದು, ಅಥವಾ ಟಾಯ್ಸ್ ಆಫ್ ಕಿನ್ನಾಳ, ಕಿನ್ನಾಳದ ಆಟಿಕೆಗಳಿರ್ಬೋದು, ಬ್ಲ್ಯಾಂಕೆಟ್ಸ್ ಆಫ್ ಕೊಪ್ಪಳ ಆರ್ ದೇರ್ ಇನ್ ದಿಸ್ ಡಿವಿಷನ್. ಕೌದಿ ಅಂತೀವಲ್ವ, ಸೊ ಇವೆಲ್ಲವೂ ಕೂಡ ಏನಾಗಿದ್ವು ಅಂತಂದರೆ ಈ ಒಂದು ಡಿವಿಷನ್ಸಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಅದರಲ್ಲದೇ ದ ಪೋರ್ಟ್ ಆಫ್ ಬೀದರ್, ಬೀದರ್ನ ಒಂದು ಕೋಟೆ ಇರ್ಬೋದು, ಮತ್ತು ಮ್ಯಾನುಮೆಂಟ್ಸ್ ಆಫ್ ಹಂಪಿ, ಹಂಪಿನಲ್ಲಿ ಬೇಕಾದಷ್ಟು ಮ್ಯಾನುಮೆಂಟ್ಸ್ ಇದಾವಲ್ವ, ಸೊ ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥವು ಅಂತ ನಾವು ಹೇಳ್ಬೋದು. ಹಾಗೆಯೇ ನೆಕ್ಸ್ಟು ಖ್ವಾಜಾ ಬಂದೆ ನವಾಸ್ ದರ್ಗಾ ಅಂತ ಹೇಳ್ತಾರೆ. ಖ್ವಾಜಾ ಬಂದೆ ನವಾಸ್ ದರ್ಗಾ ಆಫ್ ಕಲ್ಬುರ್ಗಿ ಆ್ಯಂಡ್ ಮ್ಯಾನುಮೆಂಟ್ಸ್ ಆಫ್ ಸನ್ನತಿ ಆರ್ ದ ಫೈನ್ ಎಕ್ಸಾಂಪಲ್ಸ್ ಆಫ್ ಆರ್ಕಿಟೆಕ್ಚರ್. ಲಿಸನ್ ಸ್ಟೂಡೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್, ಇಲ್ಲಿ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ, ಗೊತ್ತಾಯ್ತಾ? ಸೊ
ಇಲ್ಲೇನು ಮಾಡ್ಬೇಕು ನೀವು ಅಂತಂದರೆ, ಇದು ಖ್ವಾಜಾ ಬಂದೆ ನವಾಜ್ ದರ್ಗಾ ಆಫ್ ಕಲಬುರ್ಗಿ. ಈ ಒಂದು ಕಲಬುರ್ಗಿಯಲ್ಲಿರುವಂಥ ಒಂದು ಖ್ವಾಜಾ ಬಂದೆ ನವಾಜ್ ದರ್ಗಾ ಮತ್ತು ಸನ್ನತಿಯ ಸ್ಮಾರಕಗಳು, ಮ್ಯಾನುಮೆಂಟ್ಸ್ ಆಫ್ ಸನ್ನತಿ, ಅರ್ಧ ಫೈನ್ ಎಕ್ಸಾಂಪಲ್ಸ್ ಆಫ್ ಆರ್ಕಿಟೆಕ್ಚರ್, ಇಲ್ಲಿನ ಒಂದು ವಾಸ್ತುಶಿಲ್ಪದ ಅದ್ಭುತಗಳು ಅಂತಲೂ ಕೂಡ ನಾವು ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ಕ್ವಶನ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಲಿಸನ್ ಆ್ಯಂಡ್ ನೆಕ್ಸ್ಟ್ ಒನ್ ಟಾಪಿಕ್ ಫ್ರೀಡಮ್ ಫೈಟರ್ಸ್. ಲಿಸನ್ ಫ್ರೀಡಮ್ ಫೈಟರ್ಸ್. ಲಿಸನ್ ಸ್ಟೂಡೆಂಟ್ಸ್, ವೈಲ್ ದ ಪೀಪಲ್ಸ್ ಫ್ರಮ್ ಅದರ್ ಪಾರ್ಟ್ ಆಫ್ ಕರ್ನಾಟಕ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಕರ್ನಾಟಕ ಇಂಟಿಗ್ರೇಷನ್ ಮೂಮೆಂಟ್. ಅಂದರೆ ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್, ವೈಲ್ ದ ಪೀಪಲ್ ಫ್ರಮ್ ಅದರ್ ಪಾರ್ಟ್ ಆಫ್ ಕರ್ನಾಟಕ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಕರ್ನಾಟಕ ಇಂಟಿಗ್ರೇಷನ್ ಮೂಮೆಂಟ್ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದ ಇತರೆ ಭಾಗಗಳಲ್ಲಿ ಏನಾಗಿದ್ರು ಅಂತಂದರೆ, ಭಾರತ ಸ್ವತಂತ್ರಕ್ಕಾಗಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದರೆ, ಕಲಬುರ್ಗಿ ವಿಭಾಗದ ಜನರು ಏನು ಮಾಡಿದರು ಅಂತಂದರೆ, ಜನರು ಸ್ವತಂತ್ರ ಹೋರಾಟ, ನಿಜಾಮ್ ಸಂಸ್ಥಾನದ ಒಂದು ವಿಮೋಚನ ಚಳುವಳಿ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಗಳಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಲಿಸನ್, ದ ಪೀಪಲ್ ಆಫ್ ಕಲಬುರ್ಗಿ ಡಿವಿಷನ್ ಆ್ಯಟ್ ಟು ಪಾರ್ಟಿಸಿಪೇಟೆಡ್ ಇನ್ ದ ಹ್ಯಾಗಿಟೇಷನ್ ಎಗನೆಸ್ಟ್ ಹೈದರಾಬಾದ್ ನಿಜಾಮಸ್ ರೂಲ್ಸ್ ಅಪಾರ್ಟ್ ಫ್ರಮ್ ದಿ ಟೂ ಹೆಬೋ ಮೆನ್ಷನ್ ನೋಡ್ ದ ಸ್ಟ್ರಗಲ್. ಈ ಒಂದು ಎರಡು ಬೆಳವಣಿಗೆಗಳನ್ನು ಅವರು ಉಲ್ಲೇಖಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ, ಟೂ ಡೆವಲಪ್ಮೆಂಟ್ಸ್ ವಿತ್ ರಿಗಾರ್ಡಿಂಗ್ ಟು ಫ್ರೀಡಮ್ ಸ್ಟ್ರಗಲ್ ಡಿಸರ್ವ್ ಮೆನ್ಷನ್ ಇಯರ್. ದ ಫಸ್ಟ್ ಈಸ್ ದ ಲಿಬ್ರರಿ ಫ್ರೀಡಮ್ ಸ್ಟ್ರಗಲ್ ಡಿಸರ್ವ್ ಮೆನ್ಷನ್ ಇಯರ್. ಅಷ್ಟಲ್ಲದೇ ಅದರಲ್ಲಿ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಜಾಗೃತಿನ ಮೂಡಿಸ್ಬೇಕು. ಯಾರಲ್ಲಿ? ಜನರಲ್ಲಿ ಫಸ್ಟು. ಓಕೆನಾ? ನೆಕ್ಸ್ಟ್ ಸ್ಪಿರಿಟ್ ಆ್ಯಂಡ್ ಸೆಕೆಂಡ್ ಈಸ್ ದಟ್ ದ ಓಪನಿಂಗ್ ನ್ಯಾಷನಲ್ ಸ್ಕೂಲ್ಸ್ ಟು ಎಜುಕೇಟ್ ಚಿಲ್ಡ್ರನ್. ಹಾಗೆಯೇ ಮತ್ತು ಸೆಕೆಂಡ್ ಒನ್ ಯಾವುದು ಅಂತಂದರೆ, ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದಕ್ಕಾಗಿ ಮತ್ತು ಸ್ಕೂಲ್ಗಳನ್ನು ಕೂಡ ನಾವಿಲ್ಲಿ ಓಪನ್ ಮಾಡೋದ್ರ ಬಗ್ಗೆ ಇರ್ಬೋದು, ಸ್ವತಂತ್ರ ಹೋರಾಟದ ಬಗ್ಗೆನೂ ಕೂಡ ಏನು ಮಾಡಬೇಕಿಲ್ಲಿ, ಈ ಒಂದು ಎಜುಕೇಷನ್ನ ಕೊಡಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂದರೆ, ಫೋರ್ ನ್ಯಾಷನಲ್ ಸ್ಕೂಲ್ಸ್ ವರ್ ಎಸ್ಟಾಬ್ಲಿಷ್ಡ್ ಇಯರ್ ದೇ ಆರ್. ಹಾಗೆಯೇ ಅದರ ಒಂದು ಆಧಾರದ ಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಫೋರ್ ನ್ಯಾಷನಲ್ ಸ್ಕೂಲ್ಸ್ನು ಕೂಡ ಇಲ್ಲಿ ಓಪನ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ, ನೂತನ್ ವಿದ್ಯಾಲಯ ಕಲಬುರ್ಗಿ. ಎಷ್ಟರಲ್ಲಿ ಅಂದರೆ 1907. ಸೆಕೆಂಡ್ ಒನ್ ಉಸ್ಮಾನಿಯಾ ನ್ಯಾಷನಲ್ ಸ್ಕೂಲ್ ಚಿಂಚೋಳಿ ಅಂತ ಹೇಳ್ತಾರೆ. ಚಿಂಚೋಳಿನಲ್ಲಿ ಏನು ಮಾಡಿದರು ಅಂದರೆ, ಉಸ್ಮಾನಿಯಾ ರಾಷ್ಟ್ರೀಯ ಸ್ಕೂಲ್ ಅನ್ನೋದನ್ನು ಕೂಡ ಓಪನ್ ಮಾಡಿದರು. ನೆಕ್ಸ್ಟ್ ಒನ್ ವಿದ್ಯಾನಂದ ಗುರುಕುಲ ಕುಕನೂರು ಅಂತ ಹೇಳ್ತಾರೆ, 1922. ಹಾಗೆಯೇ ನೆಕ್ಸ್ಟ್ ಒನ್ ಹಮ್ದರ್ದ್ ನ್ಯಾಷನಲ್ ಸ್ಕೂಲ್ ರಾಯಚೂರು. ಹಮ್ದರ್ದ್ ರಾಷ್ಟ್ರೀಯ ಸ್ಕೂಲ್ನು ಕೂಡ ಓಪನ್ ಮಾಡಿದರು ರಾಯಚೂರಲ್ಲಿ. ಎಷ್ಟರಲ್ಲಿ ಅಂತಂದರೆ, 1922. ಓಕೆ ಸ್ಟೂಡೆಂಟ್ಸ್, ಯು ಸಿ, ಸ್ವಾಮಿ ರಮಾನಂದ ತೀರ್ಥ. ಸ್ವಾಮಿ ರಮಾನಂದ ತೀರ್ಥ. ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್, ದ ನ್ಯಾಷನಲ್ ಸ್ಪಿರಿಟ್ ಇನ್ ದಿಸ್ ಡಿವಿಷನ್ ವಾಸ್ ದ ರಿಸಲ್ಟ್ ಆಫ್ ಮೂಮೆಂಟ್ಸ್ ಲೈಕ್ ಆರ್ಯ ಸಮಾಜ ಆ್ಯಂಡ್ ಒಂದೇ ಮಾತರಂ. ಲಿಸನ್, ಈ ಒಂದು ರಾಷ್ಟ್ರೀಯ ಚಳುವಳಿಗೆ ತುಂಬ ಸ್ಪಿರಿಟ್ ಬಂದಿರೋವಂಥದ್ದು ಯಾವುದರಿಂದ ಅಂದರೆ, ಆರ್ಯ ಸಮಾಜದಿಂದ ಮತ್ತು ಒಂದೇ ಮಾತರಂ ಅನ್ನುವಂಥ ಒಂದು ಮೂಮೆಂಟ್ಸಿಂದ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಕಲ್ಯಾಣ ಶೆಟ್ಟಿ ಆಫ್ ಮಹಂಗಾವ್ ಬಿಲ್ಟ್ ತರುಣ್ ಸಂಘ್ ಟು ಟೇಕ್ ಪಾರ್ಟ್ ಇನ್ ಫ್ರೀಡಮ್ ಸ್ಟ್ರಗಲ್. ಹಾಗೆಯೇ ಮಹಂಗಾವ್ನ ಒಂದು ಕಲ್ಯಾಣ ಶೆಟ್ಟಿ ಅವರೇನು ಮಾಡಿದರು ಅಂದರೆ, ಸ್ವತಂತ್ರ ಹೋರಾಟ ನಡೆಸೋದಕ್ಕೋಸ್ಕರನೇ ಏನು ಮಾಡಿದರು ಅಂದರೆ, ಹಿ ಬಿಲ್ಟ್ ತರುಣ್ ಸಂಘ್, ತರುಣ ಸಂಘ ಅನ್ನುವಂಥದ್ದು ಕೂಡ ಇಲ್ಲಿ ಕಟ್ತಾ ಹೋದರು. ಚಂದ್ರಶೇಖರ್ ಪಾಟೀಲ್ ಆಫ್ ಮಹಂಗಾವ್ ಲೆಟ್ ಇಟ್ ಆ್ಯಸ್ ಇಟ್ಸ್ ಪ್ರೆಸಿಡೆಂಟ್. ಹಾಗೆಯೇ ಇದರ ಒಂದು ಪ್ರೆಸಿಡೆಂಟ್ ಅಧ್ಯಕ್ಷರನ್ನ ಯಾರು ಮಾಡಿದರು ಅಂದರೆ, ಮಹಂಗಾವ್ ಚಂದ್ರಶೇಖರ್ ಪಾಟೀಲ್ ಅವರನ್ನು ಮಾಡಿದರು. ಶ್ರೀ ರಮಾನಂದ ತೀರ್ಥ ಆಫ್
ದಿಸ್ ಡಿವಿಷನ್ ಈಸ್ ದ ಪ್ರಾಮಿನೆಂಟ್ ಫ್ರೀಡಮ್ ಫೈಟರ್. ಹಾಗೇ ಈ ಒಂದು ಶ್ರೀ ರಾಮಾನಂದ ತೀರ್ಥ ಅವರೇನಿದ್ರಲ್ವಾ, ಸೊ ಇವರೇನಾಗಿದ್ರು ಅಂತಲೇ ಶ್ರೀ ಸ್ವಾಮಿ ರಾಮಾನಂದ ತೀರ್ಥ ಆಫ್ ದಿಸ್ ಡಿವಿಷನ್ ಈಸ್ ದ ಪ್ರಾಮಿನೆಂಟ್ ಫ್ರೀಡಮ್ ಫೈಟರ್. ಈ ಒಂದು ವಿಭಾಗದ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಅಷ್ಟಲ್ದೇ ಅಪಾರ್ಟ್ ಫ್ರಮ್ ಇನ್ ಥೌಸ್ ಇಮ್ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾಡ್ ಜಾಯ್ನ್ಡ್ ದ ಫ್ರೀಡಮ್ ಸ್ಟ್ರಗಲ್. ಹಾಗೆಯೇ ಸಾನು ಇವರಲ್ಲದೇ ನೂರಾರು ಜನರು ಕೂಡ ಏನು ಮಾಡಿದರು ಅಂದರೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತ ಕೂಡ ನಾವು ಹೇಳ್ಬೋದು. ಲಿಬ್ರೇಷನ್ ಫ್ರಮ್ ನಿಜಾಮ್ಸ್ ರೂಲ್ ಮೂಮೆಂಟ್ ದ ರಜಾಕಸ್ ದ ಪ್ರೈವೇಟ್ ಆರ್ಮಿ ಆಫ್ ನಿಜಾಮ್. ಅಷ್ಟಲ್ದೇ ಇವರೆಲ್ಲರೂ ಕೂಡ ಏನು ಮಾಡಿದರು ಅಂತಂದರೆ ಈ ಒಂದು ನಿಜಾಮರ ವಿರುದ್ಧ ಅವರು ಹೋರಾಟ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಯಾವ ಥರ ಕ್ವಶನ್ ರೈಸ್ ಮಾಡ್ತಾನೆ, ಇಲ್ಲಿ ತುಂಬ ಜನ ಫ್ರೀಡಮ್ ಫೈಟರ್ಸು ಕೂಡ ಇಲ್ಲಿ ಹೋರಾಟ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಈಗ ನಿಮಗೆ ಕ್ವಶನ್ ಕೂಡ ಯಾವ ರೀತಿ ರೈಸ್ ಮಾಡ್ತಾರೆ ಅಂತಂದರೆ, ನೇಮ್ ದ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ ಫ್ರಮ್ ಕಲಬುರ್ಗಿ ಡಿವಿಷನ್. ಕಲಬುರ್ಗಿ ವಿಭಾಗದಲ್ಲಿ ಪ್ರಮುಖವಾದಂಥ ಒಂದು ಸ್ವತಂತ್ರ ಹೋರಾಟಗಾರರು ಯಾರು ಅಂತ, ಹೋರಾಟಗಾರನ ಹೆಸರೇನು ಅಂತ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಲಿಸನ್. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್ ಆ್ಯಂಡ್ ನೌ ಟೇಕ್ ದಿ ಹೋಮ್ ವರ್ಕ್. ಫಸ್ಟ್ ಒನ್ ಈ ಸ್ಟೂಡೆಂಟ್ಸ್, ನೇಮ್ ದ ಯೂನಿವರ್ಸಿಟಿ ಇನ್ ರಾಯಚೂರ್ ಆಫ್ ದಿಸ್ ಡಿವಿಷನ್. ಸೆಕೆಂಡ್ ಒನ್ ಕ್ವಶನ್, ನೇಮ್ ಎನಿ ಟೂ ಯೂನಿವರ್ಸಿಟೀಸ್ ಇನ್ ಬಳ್ಳಾರಿ ಡಿಸ್ಟಿಕ್. ಆ್ಯಂಡ್ ಥರ್ಡ್ ಒನ್ ಕ್ವಶನ್, ವೇರ್ ಈಸ್ ದ ಕನ್ನಡ ಯೂನಿವರ್ಸಿಟಿ ಲೊಕೇಟೆಡ್. ವೇರ್ ಈಸ್ ಕನ್ನಡ ಯೂನಿವರ್ಸಿಟಿ ಲೊಕೇಟೆಡ್. ಥ್ಯಾಂಕ್ ಯು.